ಹೇಗಿದ್ದೀರಲ್ಲ, ಚೆನ್ನಾಗಿದ್ದೀರಲ್ಲ ನೋಡ್ರಿ. ಪ್ರೀವಿಯಸ್ ಕ್ಲಾಸ್ ಒಳಗೆ ನಾನು ಈಗ ಏನು ಹೇಳಿದೆಪ್ಪ ಅಂತಂದ್ರೆ, ಎರಡು ಅಕ್ಷರದ ಸರಳ ಶಬ್ದಗಳನ್ನು ಏನು ಮಾಡಿದೆ ಹೇಳಿದ್ದೆ. ಆ ಎರಡು ಅಕ್ಷರದ ಸರಳ ಶಬ್ದಗಳನ್ನು ನೀವೇನು ಮಾಡಿರಿ, ಓದಾಕ ಮತ್ತು ಬರೆಯಾಕ ಕಲ್ತೀರಿ, ಹೌದಾ? ಈಗ ಯಾವ ಅಕ್ಷರದಪ್ಪ ಅಂತಂದ್ರೆ, ಈಗ ಎರಡು ಅಕ್ಷರದ್ದು ಸರಳ ಶಬ್ದಗಳನ್ನು ಏನು ಮಾಡಿದ್ರಿ ಕಲ್ತೀರಿ. ಈಗ ಅಂದ್ರೆ ಸ್ವರಗಳು ಮತ್ತು ವ್ಯಂಜನಗಳು, ಈ ಅಕ್ಷರಗಳನ್ನು ಗುರುತು ಹಿಡಿಯಾಕ ಮತ್ತು ಬರೆಯಾಕ ಎಲ್ಲ ಓದಾಕ ಬಂದಾಗ ಮಾತ್ರ ನಿಮ್ಗೆ ಏನಾಗ್ತೈತಪ್ಪ ಅಂತಂದ್ರೆ, ಈ ಎರಡು ಅಕ್ಷರದ ಸರಳ ಶಬ್ದಗಳನ್ನು ಗುರುತು ಹಿಡಿದು ಓದಾಕ ಬರ್ತೈತಿ. ನೀವೆಲ್ಲರೂ ಓದೋದನ್ನ ಕಲ್ತೀರಿ. ಓಕೆ, ಈಗ ಏನಪ್ಪ ಅಂತಂದ್ರೆ ಎರಡು ಅಕ್ಷರದ ಸರಳ ಶಬ್ದಗಳನ್ನು ಕಲ್ತೀರಿ. ಈ ಇನ್ನೊಂದು ಅಕ್ಷರ ಹೆಚ್ಚಿಗೆ, ಇನ್ನೊಂದು ಅಕ್ಷರ ಏನಪ್ಪ ಅಂತಂದ್ರೆ ಹೆಚ್ಚಿಗೆ, ಅಂದ್ರೆ ಮೂರು ಅಕ್ಷರದ ಸರಳ ಶಬ್ದಗಳನ್ನು ನಾನು ಏನು ಮಾಡ್ತೀನಿ ನಿಮ್ಗೆ ಹೇಳ್ತೀನಿ. ಮೂರು ಅಕ್ಷರದ ಸರಳ ಶಬ್ದ, ಮೂರು ಅಕ್ಷರದ ಸರಳ ಶಬ್ದಗಳು ಅಂತಂದಾಗ ಫಸ್ಟಿಗೆ ನೀವು ಅದಿಂದ ಕಲ್ತಿದ್ರಿ ಅಂತ ಅಂತಂದ್ರೆ ಅರಸ, ಹೌದಾ? ವ್ಯಂಜನಾಕ್ಷರ ಏನಾಗ್ತದೆ, ಅ ಸ ಏನಾಗ್ತದೆ ಶಬ್ದ ಅರಸ. ಓಕೆ, ನೆಕ್ಸ್ಟ್ ಒನ್ ಹೇಳೋಣ. ನೆಕ್ಸ್ಟ್ ಒನ್ ಏನಪ್ಪ ಅಂತಂದ್ರೆ ಇಲ್ಲಿ ಅರಸ ಅಂತಂದಾಗ ಯಾರು ರಾಜನಿಗೆ ಏನಂತ ಕರಿತೀವಿ ನಾವು, ಅರಸ ಅಂತ ಏನ್ ಮಾಡ್ತೀವಿ ಕರಿತೀವಿ. ಇಲ್ಲಿ ಉದಯ ಅಂತಂದಾಗ ಏನಪ್ಪ ಅಂತಂದ್ರೆ ಹುಟ್ಟು, ಉದಯ ಅಂತಂದ್ರೆ ಏನಿಲ್ಲ ಹುಟ್ಟು ಅಥವಾ ಉದಯಿಸು. ಈಗ ಸೂರ್ಯ ನೋಡಿದ್ರೆ ಏನ್ ಮಾಡ್ತಿದ್ರಪ್ಪ ಅಂತಂದ್ರೆ ಉದಯಿಸುತ್ತಿದ್ದಾನೆ ಅಂತ ಹೇಳ್ಬೋದು. ಉದಯ ಅಂತಂದ್ರೆ ಏನಿಲ್ಲ ಹುಟ್ಟುವುದು ಅಂತ ಅರ್ಥ ಅಥವಾ ಮೂಡುವುದು. ಓಕೆ, ನೆಕ್ಸ್ಟ್ ಒನ್ ಏನಪ್ಪ ಅಂತಂದ್ರೆ ಏನಪ್ಪ ಅಂತಂದ್ರೆ ಇವಾಗ ಯಾವುದೇ ರೀತಿ ಸ್ವರಾಕ್ಷರ ಇಲ್ಲ, ವ್ಯಂಜನಾಕ್ಷರಗಳು ಪ ಚ ನ ಪಚನ. ಈಗ ನಾವು ಊಟ ಮಾಡ್ತೀವಿ, ಡೈಜೆಷನ್ ಅಂತ ಕರಿತೀರಲ್ಲ, ಅದಕ್ಕೆ ಏನಾಗ್ತೈತಪ್ಪ, ಅದಕ್ಕೆ ಏನಂತ ಹೇಳಿದ್ರೆ ನಾವು ಪಚನ ಕ್ರಿಯೆ ಅಂತ ಏನ್ ಮಾಡ್ತೀವಿ ಕರಿತೀವಿ, ಪಚನ. ಓಕೆ, ನೆಕ್ಸ್ಟ್ ಒನ್ ಏನಪ್ಪ ಅಂತಂದ್ರೆ ಇದು ನ ಯ ನ, ಈ ಕಡೆ ಹೋಗಿದ್ರು ಒಲೆಯ ಕಡೆ ಉಚ್ಚಾರಣೆ ಆಗ್ತದೆ, ಈ ಕಡೆಯಿಂದ ಹೋಗಿದ್ರು ಏನಾಗ್ತೈತಿ ಅದೇ ಕಡೆ ಉಚ್ಚರಿಸಿ ನ ಯ ನ ನಯನ. ಇಲ್ಲಿ ನಯನ ಅಂತಂದ್ರೆ ಏನು ಕಣ್ಣು ಅಥವಾ ನೇತ್ರ ಅಂತ ಏನ್ ಮಾಡ್ತೀವಿ ಕರಿತೀವಿ. ಈ ನಯನ ಅಂತಂದ್ರೆ ಏನು ಕಣ್ಣು, ನಯನ ಅಂತಂದ್ರೆ ಕಣ್ಣು. ಓಕೆ, ಈಗ ಇವುಗಳ ನೋಡಿ ಯಾವ ತರ ಬರಬೇಕು.
ಅಂತಿದ್ದ ಏನಿದು ಪ ಶ ನ ಪ ಶ ನ ಪ ಶ ನ ಪ ಶ ನ ಪಚನ ನೆಕ್ಸ್ಟ್ ಯಾವ ಬರ್ತೀನಿ ಓದಿದ್ರೆ ಆಗಲೇ ಹೇಳಿದ್ದಲ್ಲ ಯಾವ ಬರ್ತಿರೋ ಶಬ್ದ ಯಾವುದು ನ ಯ ನ ಇದು ನ ಯ ನ ಇಲ್ಲಿ ನಯನ ಅಂತಂದ್ರೆ ಏನಂತ ಹೇಳಿದ್ರೆ ಕಣ್ಣು ಕಣ್ಣುಗಳು ಏನಂತ ಕರಿತೀವಿ ನಯನ ಅಂತ ಕರಿತೀವಿ ನ ಯ ನ ನ ಯ ನ ನ ಯ ನ ಇಲ್ಲಿ ಫಸ್ಟ್ ಏನಪ್ಪ ಅಂತಂದ್ರೆ ಅ ಅರಸ 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 ಅ ರಸ ಅರಸ ಓಕೆ ನೆಕ್ಸ್ಟ್ ಉ ದ ಯ ಏನಾಯ್ತು ಇಲ್ಲಿ ಉದಯ 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 ಏನಾಯ್ತದ ಉದಯ ಅನ್ನುವಂಥದ್ದು ಒಂದು ಶಬ್ದ ನೆಕ್ಸ್ಟ್ ಏನ್ ಅಂತಂದ್ರೆ ಪ ಶ ನ ಪ ಶ ನ ಪ ಶ ನ ಪ ಶ ನ ಪಚನ ನೆಕ್ಸ್ಟ್ ಪ ಶ ನ ಪಚನ ಪ ಶ ನ ಏನಪ್ಪ ಅಂತಂದ್ರೆ ಪಚನ ಇಲ್ಲ ನ ಯ ನ ನಯನ ನ ಯ ನ ನಯನ ನ ಯ ನ ನಯನ ನ ಯ ನ ನಯನ ನ ಯ ನ ಏನಪ್ಪ ಅಂತಂದ್ರೆ ನಯನ ನಿಮ್ಗೆ ಇವ್ನು ರಿಪೀಟ್ ಆಗಿ ಹೇಳೋದು ಉದ್ದೇಶ ಏನಪ್ಪ ಅಂತಂದ್ರೆ ರಿಪೀಟ್ ಆಗಿ ಹೇಳೋದ್ರಿಂದ ನಿಮ್ಗೆ ಏನಾಗ್ತದೆ ಅಂತಂದ್ರೆ ಯಾವ ತರ ಉಚ್ಚಾರಣೆ ಪ್ರೊನೌನ್ಸಿಯೇಷನ್ ಮಾಡ್ಬೇಕು ಅನ್ನೋದು ಏನಾಗ್ತೈತಿ ನಿಮ್ಗೆ ಗೊತ್ತಾಗ್ತೈತಿ ಓಕೆ ಇನ್ನೊಂದಿಷ್ಟು ಶಬ್ದಗಳನ್ನ ಏನ್ ಮಾಡೋಣ ನೋಡೋಣ ನೋಡೋಣ ಯಾವ ನೋಡಿದ ಅರಸ ಉದಯ ಪಚನ ಮತ್ತೆ ನಯನ ಈ ಶಬ್ದಗಳನ್ನ ಏನ್ ಮಾಡ್ತೀವಿ ನಾವು ನೋಡಿದ್ವಿ ನೋಡಿ ಈಗ ನೆಕ್ಸ್ಟ್ ಏನಪ್ಪ ಅಂತಂದ್ರ ಯಾವ ಶಬ್ದವನ್ನು ನೋಡಿದ್ರಪ್ಪ ಬರೀ ಈಗ ಯಾವ ಶಬ್ದ ಅಂತಂದಾಗ ಚಮಚ ಈ ಚಮಚ ಅಂದ್ರೆ ಸ್ಪೂನ್ ಅಂತ ಕರಿತು ಅದಕ್ಕೆ ಏನಂತ ಕರಿತು ಚಮಚ ಅಂತ ಏನ್ ಮಾಡ್ತೀವಿ ಕರಿತೀವಿ ಸಮರ ಈ ಸಮರ ಅಂತಂದ್ರೆ ಏನು ಜಗಳ ಮಾಡ್ತೀವಿ ಯುದ್ಧ ಮಾಡ್ತಲ್ಲ ಅದಕ್ಕೆ ಏನಂತ ಕರಿತೀವಿ ನಾವು ಸಮರ ಅಂತ ಏನ್ ಮಾಡ್ತೀವಿ ಕರಿತೀವಿ ವಚನ ಅಂತಂದಾಗ ಮಾತು ಇನ್ನೊಬ್ರಿಗೆ ಏನ್ ಮಾಡ್ತೀವಿ ಒಂದು ನಾನ್ ನಿಮ್ಗೆ ಏನ್ ಮಾಡ್ತೀನಿ ಪ್ರಮಾಣವನ್ನು ಮಾಡ್ತೀನಿ ವಚನ ಅಂತ ಏನ್ ಮಾಡ್ತೀವಿ ವಚನವನ್ನ ಕೊಡ್ತೀನಿ ಅಂದ್ರೆ ಮಾತನ್ನ ಕೊಡ್ತೀನಿ ಅಂತ ಅರ್ಥ ಇದೆ ಇದು ವಚನ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಉರ ಗ ಇಲ್ಲಿ ಉರ ಗ ಅಂತಂದ್ರೆ ಏನು ಹಾವು 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 ನೋಡಿದ್ರೆ ಏನಾಗ್ತೈತಿ ನಮ್ಗೆ ಅದನ್ನ ಹೋಗಿ ಮುಟ್ಟಬೇಕ ಮುದ್ದಾಡ್ಬೇಕು ಅನ್ನಿಸ್ತೈತಿ ಇಲ್ಲ ಏನು ಹಾವು ಅಂತಂದ್ರೆ ಏನ್ ಮಾಡ್ತೀವಿ ಅಂಜಿ ಓಡೋಗ್ಬಿಡ್ತೀವಿ ಇಲ್ಲೇ ಉರಗ ಅಂತಂದ್ರೆ ಏನಪ್ಪ ಅಂತಂದ್ರ ಹಾವು ಉರಗ ಅಂತಂದ್ರೆ ಇಲ್ಲೇ ಹಾವು ಚಮಚ ಸಮರ ವಚನ ನೆಕ್ಸ್ಟ್ ಏನಪ್ಪ ಅಂತಂದ್ರ ಉರಗ ಓಕೆ ಏನ್ಸತ್ತ ನೋಡ ಚಮಚ ಸಮರ ವಚನ ನೆಕ್ಸ್ಟ್ ಏನಪ್ಪ ಅಂತಂದ್ರ ಉರಗ
ನೋಡ್ರಿ ಈ ಶಬ್ದದೊಳಗ ಸ್ವರಾಕ್ಷರಗಳನ್ನ ಬಿಟ್ಟು ಮತ್ತೆ ವ್ಯಂಜನಾಕ್ಷರಗಳನ್ನು ಬಿಟ್ಟು ಬೇರೆ ಯಾವುದೇ ರೀತಿ ಕಾಗುಣಿತಾಕ್ಷರಗಳು ಬಂದಿಲ್ಲ. ಈ ಕಾಗುಣಿತಾಕ್ಷರಗಳು ಅಂತಂದಾಗ ಈ ಕಗ್ಗ ಬೆಳೆ ಅಂತ ಹೇಳ್ತೀವಿ, ಆ ತರ ದೀರ್ಘ ಇರುವಂತವು ಹತ್ತಿರುವಂತವು ಯಾವುದೇ ರೀತಿ ಶಬ್ದಗಳು ಬಂದಿಲ್ಲ. ಏನಪ್ಪ ಅಂತಂದ್ರೆ ಬಹಳ ಸರಳವಾಗಿ ಈಸಿ ಅದ, ಬಹಳ ಏನದ ನಿಮ್ಗೆ ಈಸಿ ಅದಾವ ನೋಡಿ. ಚ ಹೇಳಿ ನೀವು ಏನಿದು ಚ ಮ ಚ ಚ ಮ ಚ ನೆಕ್ಸ್ಟ್ ಚ ಮ ಚ ಚ ಮ ಚ ಚ ಮ ಚ ಚ ಮ ಚ ಚ ಮ ಚ ನೋಡಿ ಚ ಮ ಚ ಚ ಮ ಚ ಚ ಮ ಚ ಏನಾಯ್ತಿಲ್ಲ ಚ ಮ ಚ ಚ ಮ ಚ. ಈ ಫಸ್ಟಿಗೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನೀವು ಒಂದೊಂದ ಬಿಡಿ ಅಕ್ಷರವನ್ನ ನೋಡ್ಕೊತಾ ಹೋಗ್ಬೇಕು. ಯಾವ ಅಕ್ಷರ ಎದ್ರೊಳಗೆ ಬರ್ತೈತಿ? ವ್ಯಂಜನದೊಳಗೆ ಬರ್ತೈತಿ ಚ. ಆಮೇಲೆ ಇದು ಯಾವುದು? ಮ. ಇದೇನಪ್ಪ ಅಂತಂದ್ರೆ ಚ. ಅಷ್ಟು ಸೇರಿ ಏನಾಯ್ತಿಲ್ಲ, ಒಂದು ಸರಳವಾದ ಶಬ್ದ ಚಮಚ ಅಂತ ಅರ್ಥ ಬಂತು. ನೋಡ್ರಿ ಈ ಶಬ್ದಗಳನ್ನ ಈ ಶಬ್ದಗಳನ್ನ ರಚಿಸ್ಬೇಕಾದ್ರೆ ಇದಕ್ಕೆ ಏನಿರ್ಬೇಕಪ್ಪ ಅಂತಂದ್ರೆ ಸರಳ ಅದು ಒಂದು ಅರ್ಥ ಇರ್ಬೇಕು. ಅರ್ಥ ಇದ್ದಾಗ ಮಾತ್ರ ಅದನ್ನ ಏನಂತ ಕರಿತೀವಿ, ಪದ ಅಥವಾ ಶಬ್ದ ಅಂತ ಏನ್ ಮಾಡ್ತೀವಿ ನಾವು ಕರಿತೀವಿ. ನೋಡ್ರಿ ನೆಕ್ಸ್ಟ್ ಏನಪ್ಪ ಅಂತಂದ್ರ ಸ ಮ ರ. ಸ ಮ ರ ಏನಾಯ್ತಿಲ್ಲ, ಸಮರ. ಸಮರ ಅಂತಂದ್ರೆ ಏನಂತ ಹೇಳಿದ ನಿಮ್ಗ? ಸಮರ ಅಂದ್ರ ಯುದ್ಧ ಮಾಡುದು. ಸ ಮ ರ ಸಮರ. ಸ ಮ ರ ಸ ಮ ರ ಇಲ್ಲಿ ಸ ಅಡ್ಕಿಸಿದ್ರೆ ಏನಾಗ್ತೈತಿ? ಮರ ಅನ್ನೋದಂತ ಎರಡ ಶಬ್ದ ಸರಳ ಶಬ್ದ ಬರ್ತೈತಿ. ಸಮರ ಅಂತ ಏನ್ ಮಾಡಿವಿ? ಬರ್ದಿದ್ವಿ. ನೆಕ್ಸ್ಟ್ ಸ ಮ ರ ಏನಿದು? ಸ ಮ ರ ನೆಕ್ಸ್ಟ್ ಏನಪ್ಪ ಅಂತಂದ್ರ ವ ಚ ನ ಏನಿದು? ವ ಚ ನ ವಚನ. ನೆಕ್ಸ್ಟ್ ವ ಚ ನ ವಚನ. ವ ಚ ನ ಏನಾಯ್ತಪ್ಪ ಅಂತಂದ್ರ ವಚನ. ವ ಚ ನ ವಚನ. ನೆಕ್ಸ್ಟ್ ಹೇಳಿ ಹೇಳ್ರಿ ಯಾವ ಅಕ್ಷರ? ವ ಅಕ್ಷರ. ಯಾವ್ದಿದು? ವ. ನೆಕ್ಸ್ಟ್ ಏನಪ್ಪ ಅಂತಂದ್ರ ಚ. ನೆಕ್ಸ್ಟ್ ಏನಿದು? ಚ. ನೆಕ್ಸ್ಟ್ ಏನಪ್ಪ ಅಂತಂದ್ರ ನ. ನೋಡು ವ ಚ ನ ಏನಾಯ್ತಿಲ್ಲ ವಚನ. ನೆಕ್ಸ್ಟ್ ಇದು ಯಾವುದು? ಇದು ಯಾವುದು ಹೇಳ್ರಿ? ಅ ಆ ಇ ಈ. ನೆಕ್ಸ್ಟ್ ಏನ್ ಬರ್ತೈತಿ? ಊ. ಅ ಆ ಇ ಇ ಊ. ಇಲ್ಲಿ ಊ ಇದು ಯಾವುದು? ಎರ. ಎರ ಲವಶ ಅಂದ್ರೆ ಇಲ್ಲೇನಾಯ್ತು? ಉರ. ನೆಕ್ಸ್ಟ್ ಈ ಎರಡು ಅಕ್ಷರಗಳನ್ನ ಏನ್ ಮಾಡಿದ್ರೆ ನೀವು ಅಕ್ಷರಗಳನ್ನ ಗುರುತು ಹಿಡಿದ್ರಿ, ಐಡೆಂಟಿಫೈ ಮಾಡಿದ್ರಿ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಖ ಖ ಗ. ಖ ಖ ಗ ಇಲ್ಲಿ ನೋಡ್ರಿ, ಇದ್ರ ಮೂರು ಅಕ್ಷರಗಳು ಸೇರಿ ಆಯ್ತು ಏನಾಯ್ತಿಲ್ಲ, ಒಂದು ಶಬ್ದ ಆಯ್ತು. ಏನಂತಾಯ್ತು? ಉರಗ. ಉರಗ ಅಂತಂದ್ರೆ ಏನಂತ ಹೇಳಿಲ್ಲ ನಿಮ್ಗೆ? ಸರ್ಪ. ಉರಗ ಅಂತಂದ್ರೆ ಏನಿಲ್ಲ, ಸರ್ಪ. ಉ ರ ಗ ಉರಗ. ಉ ರ ಗ ಉರಗ. ಇವನ್ನ ಏನ್ ಮಾಡೋಣ ಇನ್ನೊಂದ್ಸತಿ ನಿಧಾನವಾಗಿ ನೋಡೋಣ. ಫಸ್ಟಿಗೆ ನೋಡೋಣ ಯಾವ ಶಬ್ದ ಹೇಳಿದೆ? ಚ ಮ ಚ
ಚಮಚ ಆಮೇಲೆ ನೀವು ಒಂದೊಂದ ಏನ್ ಮಾಡ್ಬೇಕು ಗುರುತು ಹಿಡಿಬೇಕು ಅವನ್ನ ಚ ಮ ಚ ಚಮಚ ಚ ಮ ಚ ಚಮಚ ಆಮೇಲೆ ಚ ಮ ಚ ಚಮಚ ಚ ಮ ಚ ಚ ಸಾರಿ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಸ ಸ ಮ ರ ಏನಾಯ್ತು ಇಲ್ಲಿ ಸಮರ ಸ ಮ ರ ಸಮರ ಆಮೇಲೆ ಸ ಮ ರ ಹೇಳಿ ನನ್ನ ಜೊತೆ ಏನಿದು ಸ ಮ ರ ಸಮರ ಸ ಮ ರ ಸಮರ ಸ ಮ ರ ಸಮರ ಸ ಮ ರ ಏನಾಯ್ತಪ್ಪ ಅಂತಂದ್ರೆ ಸಮರ ನೆಕ್ಸ್ಟ್ ವ ಚ ನ ವ ಚ ನ ನೆಕ್ಸ್ಟ್ ಇದೇನಪ್ಪ ಅಂತಂದ್ರೆ ವ ಚ ನ ವ ಚ ನ ವಚನ ವ ಚ ನ ವಚನ ವ ಚ ನ ವಚನ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಅದು ಯಾವುದು ಉ ಏನಿದು ಉ ರ ಗ ಏನಾಯ್ತಿಲ್ಲ ಉ ರ ಗ ಉರಗ ಉ ರ ಗ ಉರಗ ನೆಕ್ಸ್ಟ್ ಉ ರ ಗ ಉರಗ ಉ ರ ಗ ಉರಗ ಉ ರ ಇದೇನಪ್ಪ ಅಂತಂದ್ರೆ ಗ ಉರಗ ನೋಡ್ರಿಲ್ಲಿ ನೆಕ್ಸ್ಟ್ ಇನ್ನು ಮುಂದಿನ ಶಬ್ದಗಳನ್ನು ಏನು ಮಾಡೋಣ ನೋಡು ಮುಂದೆ ಶಬ್ದಗಳನ್ನ ಏನು ಮಾಡ್ತೀನಿ ಈಗ ಮುಂದೆ ನಾಲ್ಕು ಶಬ್ದಗಳನ್ನ ಏನು ಮಾಡ್ತೀನಿ ಅಂತ ಹೇಳ್ತೀನಿ ಈಗ ನೋಡ್ರಿಲ್ಲಿ ನೆಕ್ಸ್ಟ್ ಯಾವ ಶಬ್ದವನ್ನು ನೋಡೋಣಪ್ಪ ಅಂತಂದ್ರೆ ಸಮಯ ಪದಕ ನೆಕ್ಸ್ಟ್ ಪವನ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಭರಣ ಈಗ ಫಸ್ಟಿಗೆ ಏನ್ ಹೇಳಿದೆ ನಾನು ಸ ಮ ಯ ಸಮಯ ಈ ಸಮಯ ಅಂತಂದ್ರೇನು ವೇಳೆ ಟೈಮ್ ಇದಕ್ಕೇನಂತ ಕರಿತೀವಿ ನಾವು ಸಮಯ ಅಂತ ಕನ್ನಡದೊಳಗ ಕರಿತೀವಿ ನೋಡ್ರಿ ಈಗ ಟೈಮ್ ಎಷ್ಟಾಯ್ತು ಅಂತ ನಾವೇನ್ ಮಾಡ್ತೀವಿ ಕ್ಯಾಜುವಲ್ ಆಗಿ ಮಾತಾಡುವಾಗ ಹೇಳ್ತೀವಿ ಈಗ ಸಮಯ ಎಷ್ಟು ಆಯಿತು ಅಂತೇನಪ್ಪ ಅಂದ್ರೆ ಕನ್ನಡದಾಗ ಕೇಳಿದ್ರೆ ಸಮಯ ಅಂತಂದಾಗ ವೇಳೆ ಟೈಮ್ ಓಕೆ ಸ ಮ ಯ ನೋಡಿ ಸ ಮ ಯ ಸಮಯ ಸ ಮ ಯ ಸಮಯ ಸ ಮ ಯ ಸಮಯ ಸ ಮ ಯ ಸಮಯ ಸ ಮ ಯ ಏನಾಯ್ತಿಲ್ಲ ಸಮಯ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಪದಕ 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 ನೋಡ್ರಿ ಈ ಪದಕದೊಳಗೆ ಯಾವುದೇ ರೀತಿ ಸ್ವರಾಕ್ಷರಗಳು ಇಲ್ಲ ಅವೆಷ್ಟು ಏನಪ್ಪ ಅಂತಂದ್ರೆ ವ್ಯಂಜನಾಕ್ಷರಗಳು ಪ ದ ಕ ಪ ದ ಕ ಪ ದ ಕ ಪದಕ ಪ ದ ಕ ಏನಾಯ್ತಪ್ಪ ಅಂದ್ರೆ ಸರಳ ಶಬ್ದ ಪದಕ ಅನ್ನುವಂಥದ್ದು ಆಯಿತು ನೆಕ್ಸ್ಟ್ ನೋಡ್ರಿಲ್ಲ ನೆಕ್ಸ್ಟ್ ಯಾವ ಶಬ್ದವನ್ನು ನೋಡೋಣಪ್ಪ ಅಂತಂದ್ರೆ ಆಗಳೆ ಯಾವ ನೋಡಿದ್ವಿ ನಾವು ನಯನ ನೋಡಿದ್ವಿ ಅದೇ ಥರನ ಈಗ ಏನು ಮಾಡೋದು ನಮನ ನ ಮ ನ ನೆಕ್ಸ್ಟ್ ಒಂದು ಏನಪ್ಪ ಅಂತಂದ್ರೆ ಗ ಗ ನ ನೋಡಿ ಇಲ್ಲೇ ನಮನ ಅಂತಂದಾಗ ಏನಪ್ಪ ಅಂದ್ರೆ ನಮಸ್ಕಾರ ಮಾಡೋದು
ನಾನು ದೇವರಿಗೆ ನಮನವನ್ನ ಮಾಡುವೆ ಅಂದ್ರೆ ನಾನು ದೇವರಿಗೆ ಏನ್ ಮಾಡ್ತೀನಿ ಅಂತಂದ್ರೆ ಕೈ ಮುಗಿತೀನಿ ನಮಸ್ಕಾರ ಮಾಡ್ತೀನಿ ನ ಮ ನ ನ ಮ ನ ನ ಮ ನ ನ ಮ ನ ಓಕೆ ನೆಕ್ಸ್ಟ್ ಒನ್ ನೆಕ್ಸ್ಟ್ ಒನ್ ಏನಪ್ಪ ಅಂತಂದ್ರೆ ಗಗನ ಗಗನ ಅಂತಂದ್ರೆ ಏನು ಗಗನ ಅಂತಂದಾಗ ಏನಪ್ಪ ಅಂದ್ರೆ ಆಕಾಶ ಆಕಾಶಕ್ಕೆ ಏನಂತ ಕರಿತೀವಿ ನಾವು ಗಗನ ಅಂತ ಏನ್ ಮಾಡ್ತೀವಿ ಕರಿತೀವಿ ಗ ಗ ನ ಗ ಗ ನ ಗ ಗ ನ ನೋಡ್ರಿ ಇವಿಷ್ಟು ಏನಪ್ಪ ಅಂತಂದ್ರೆ ಮೂರು ಅಕ್ಷರದ ಮೂರು ಅಕ್ಷರದ ಈ ಹೋಲ್ ಕ್ಲಾಸ್ ಒಳಗೆ ಏನ್ ಮಾಡಿದ್ರಿ ಎರಡು ಅಕ್ಷರದ ಸರಳ ಶಬ್ದಗಳನ್ನ ನೋಡಿದ್ರಿ ಈಗೇನಪ್ಪ ಅಂತಂದ್ರೆ ಮೂರು ಅಕ್ಷರದ ಸರಳ ಶಬ್ದಗಳು ಈಗ ಫಸ್ಟಿಗೆ ಏನ್ ಮಾಡಿ ನೀವು ಒನ್ ಟೂ ತ್ರೀ ಫೋರ್ ಎಷ್ಟಪ್ಪ ಅಂತಂದ್ರೆ ನಾಲ್ಕು ಶಬ್ದಗಳು ಅದಾವ ಆಮೇಲೆ ಫಸ್ಟಿಗೆ ಏನ್ ಬರ್ಸಿದ್ಯಾ ಮತ್ತ ನಾಲ್ಕು ಶಬ್ದಗಳನ್ನ ಬರ್ಸಿದ್ದೆ ಮತ್ತ ಸೆಕೆಂಡ್ ಟೈಮ್ ಏನ್ ಮಾಡಿದ್ದೆ ನಿಮ್ಗ ನಾಲ್ಕು ಶಬ್ದಗಳನ್ನು ಬರ್ಸಿದ್ದೆ ಆಮೇಲೆ ಥರ್ಡ್ ಟೈಮ್ ಏನ್ ಮಾಡಿದ್ದೆ ಈ ನಾಲ್ಕು ಶಬ್ದಗಳನ್ನ ಏನ್ ಮಾಡಿದ್ದೆ ಬರ್ಸಿದ್ದೆ ಇವುಗಳನ್ನ ಏನ್ ಮಾಡ್ರಿ ಫಸ್ಟಿಗೆ ಏನ್ ಮಾಡ್ರಿ ನಿಮ್ಗೆ ಎಚ್ ಡಬ್ಲ್ಯೂ ಏನ್ ಮಾಡ್ತಂದ್ರೆ ಈ ಶಬ್ದಗಳನ್ನ ಏನ್ ಹೇಳಿದಿಲ್ಲ ಇವಾಗ ಎಷ್ಟು ಬಾರಿ ಬರೀಬೇಕಪ್ಪ ಅಂದ್ರೆ ಟೂ ಟೈಮ್ಸ್ ಏನ್ ಮಾಡ್ಬೇಕು ಬರಿಬೇಕು ಟೂ ಟೈಮ್ಸ್ ಏನ್ ಮಾಡ್ರಿ ಬರೀಬೇಕು ಓಕೆ ಇದು ಏನಪ್ಪ ಅಂತಂದ್ರೆ ನಿಮ್ಗೆ ಹೋಮ್ವರ್ಕ್ ಆಮೇಲೆ ಬರೆಯೋದ್ರ ಜೊತೆಗೆ ನೀವು ಏನ್ ಮಾಡ್ಬೇಕು ಓದ್ಬೇಕು ಈಗ ಬರೋದ್ರಷ್ಟೇ ಅಲ್ಲ ಬರೆಯೋದ್ರ ಜೊತೆಗೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಓದ್ಬೇಕು ಮುಂದಿನ ವಿಷಯವನ್ನ ನಾನು ಏನ್ ಮಾಡ್ತೀನಿ ನಿಮ್ಗೆ ಮುಂದಿನ ಕ್ಲಾಸ್ ಒಳಗೆ